ನಮಸ್ಕಾರ ಪಿತ್ರಿ ನ್ಯೂಸ್ಗೆ ಸ್ವಾಗತ. ನಾನು ರೂಪಾ ಯಾದವ್. ಅಧಿವೇಶನ ಬೇಗ ಮುಗಿಸುವ ಬಗ್ಗೆ ವಿಪಕ್ಷ ನಾಯಕನನ್ನ ಕೋರ್ತೇನೆ ಎಂದು ಸಿಎಂ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಕಾರುವಾಗಿಯೇ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ ನಿಜ, ಹಾಗಂತ ಅಧಿವೇಶನ ಮೊಟಕುಗೊಳಿಸಲು ಒಪ್ಪಲ್ಲ, ನಾನು 3 ವಾರ ವಿಸ್ತರಿಸಿ ಎಂದಿದ್ದೆ, ಇದೀಗ ಸುಮಾರು 30-40 ಬಿಲ್ ತಂದಿದ್ದಾರೆ, ಅದನ್ನೆಲ್ಲ ವಾಪಸ್ ತೆಗೆದುಕೊಂಡು ಹೋಗಲಿ ಎಂದು ಟೀಕಿಸಿದ್ದಾರೆ. ನನಗೆ ಗೊತ್ತಿಲ್ಲ ಗೊತ್ತಿಲ್ಲ, ಯಡಿಯೂರಪ್ಪನವರು ಹೇಳಿದೆ ಮಾತಾಡಿದ್ರು. ನಾನು ಹೇಳಿದೆ ಕೊರೋನಾ ಜಾಸ್ತಿ ಆಗ್ತಾ ಇರೋದು ನಿಜ, ಅದು ನಿಮ್ಮಿಂದ ಜಾಸ್ತಿ ಆಯ್ತಾ ಇರೋದು, ಆದರೆ ನೀವು 35-40 ಬಿಲ್ಗಳು ತಂದುಬಿಟ್ಟು ಈಗ ಕರೆದಿರೋ 8 ದಿನದಲ್ಲೇ ಕಡಿಮೆ ಮಾಡಬೇಕು ಅಂತ ಅದಕ್ಕೆ ನಾವು ಒಪ್ಪಲ್ಲ. ನಾವು ಏನಿದ್ರು ಒಪ್ಪೋದು ಇನ್ನು ಹೆಚ್ಚು ಮಾಡಬೇಕು, ಈಗ ಕರೆದಿರೋ ದಿನಗಳನ್ನ ಅದನ್ನು 3 ವಾರಗಳಿಗೆ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತ ಹೇಳಿದ್ದೀನಿ. ಇವತ್ತು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ, ಅಲ್ಲೂ ಕೂಡ ಹೇಳ್ತೀನಿ. ನೋಡ ಬಿಸ್ನೆಸ್ ಅಡ್ವೈಸರಿ ಕಮಿಟಿಲಿ ಏನು ಹೇಳ್ತಾರೆ ಆಮೇಲೆ ಮಾತಾಡ್ತೀನಿ, ನಾ ಮಾಡೇ ತೀರ್ತೀನಿ ಅಂತ ನನ್ನ ಜೊತೆ ಮಾತಾಡ್ಲಿಲ್ಲ. ಕ್ಷಣದ ಅಪ್ಡೇಟ್ಸ್, ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪಿತ್ರಿ ನ್ಯೂಸ್, ಇದು ಜನರ ಧ್ವನಿ, ಜನಸಾಮಾನ್ಯರ ನಾಡಿ ಮಿಡಿತ. ಭ್ರಷ್ಟರಿಗಿದು ಭರ್ಜರಿ ಚಾಟಿ, ಸುದ್ದಿಯಲ್ಲಿ ಹರಿತ ಜನರ ಸಮಸ್ಯೆಗೆ ಪರಿಹಾರ ಖಚಿತ, ವಾಸ್ತವ ನಿಖರ ಸಾಕ್ಷಿ ಸಮೇತ ಸುದ್ದಿ, ಜ್ಞಾನಾರ್ಜನೆ ವಸ್ತುನಿಷ್ಠ ಅಂಕಣಗಳ ಸಂಗಮ, ಹೊಸತನ ವಿನೂತನ ಪರಿಕಲ್ಪನೆಯೊಂದಿಗೆ ನಿಮ್ಮ ಮುಂದೆ ಶ್ರೀನಿವಾಸ ಬಾಬು ಎಂಬವರ ಸಾರಥ್ಯದಲ್ಲಿ ಜನತೆಯ ಬೆಂಗಳೂರು ಘಟಕ.